ನಮಸ್ಕಾರ ಸ್ನೇಹಿತರೆ ರುಚಿ ಅಭಿರುಚಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾನು ನಿಮ್ಮ ಗೆಳತಿ ಗೀತಾ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾವು ಬೇವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಒಂದು ಪೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಗಂಟು ಇರದೇ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಗಂಟಿದ್ರೆ ಕುಡಿಯುವಾಗ ಬಾಯಲ್ಲಿ ಗಂಟು ಗಂಟು ಬರೋದರಿಂದ ಇದು ಚೆನ್ನಾಗಿರಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟೆ ಇರದೇ ಇರೋ ಹಾಗೆ ನಂತರ ನಾನಿಲ್ಲಿ ಒಂದು ಬೇರೆ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಆಗಲೇ ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಅದೇ ಬೌಲಿಂದ ಮತ್ತೆ ಒಂದು ಕಪ್ ನೀರನ್ನು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಹುರಗಡಲೆ ಹಿಟ್ಟು ಮತ್ತು ಕಡಲೆ ನೀರನ್ನು ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಕುಡಿಲಿಕ್ಕೆ ಈ ರೀತಿ ನಾನಿಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಒಂದು ಕಪ್ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನಿಮಗಿಲ್ಲಿ ಕಡಲೆ ಹಿಟ್ಟು ಬೇಡ ಅನ್ನೋದಾದರೆ ಹಾಲು ಮತ್ತು ಸಕ್ಕರೆನ ಯೂಸ್ ಮಾಡ್ಕೋಬೋದು ಇದನ್ನು ಯುಗಾದಿ ಹಬ್ಬ ಅಂತಲ್ಲ ನೆಕ್ಸ್ಟ್ ಬೇರೆ ದಿನಗಳಲ್ಲಿ ನೀವು ಮಾಡ್ಕೊಂಡು ಕುಡಿಬೋದು ಬೇಸಿಗೆ ದಿನಗಳಲ್ಲಿ ಇದು ತುಂಬ ತಂಪಾಗಿಡುತ್ತೆ ದೇಹವನ್ನು ತಂಪಾಗಿಡುತ್ತೆ ಆದರೆ ಬೇವಿನಿಂದ ಹೂಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಈಗ ಬೆಲ್ಲ ಕರಗಿದೆ ಇದಕ್ಕೆ ನಾನು ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಕೆಲವು ದ್ರಾಕ್ಷಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಬೇವಿನ ಗಿಡದ ಹೂಗಳನ್ನು ತೊಳೆದು ಇಟ್ಕೊಂಡಿದ್ದೇನೆ ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟಿನ ಪಾಯಸಕ್ಕೆ ತುರಿದ ಮಾವಿನ ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲಸ್ಕೊಳ್ಳಿ ನಂತರ ದ್ರಾಕ್ಷಿ ಹಣ್ಣನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಲಸ್ಕೊಳ್ಳಿ ಇದನ್ನು ಕೂಡ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ ಒಂದೊಂದೇ ಹಾಕಿದ ನಂತರ ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಯಾವ ರೀತಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ನೆಕ್ಸ್ಟ್ ನಾನಿಲ್ಲಿ ಬೇವಿನ ಗಿಡದ ಹೂಗಳನ್ನು ಹಾಕೋತಾ ಇದ್ದೇನೆ ಇದನ್ನು ಕೂಡ ಹಾಕಿದ ನಂತರ ಸ್ವಲ್ಪ ಕಲಿಸ್ಬೇಕಾಗತ್ತೆ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಬಾಯಲ್ಲಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಾಯಿ ಬರ್ತಾ ಇರುತ್ತೆ ಸ್ವಲ್ಪ ಕಲಿಸ್ಕೊಂಡ ನಂತರ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಹುರಿದ ಗಸಗಸಗಿನ ಹಾಕ್ತಾ ಇದ್ದೀನಿ ಇದನ್ನು ಏಲಕ್ಕಿ ಹಾಕೋದ್ರಿಂದ ಗಸಗಸೆ ಹಾಕೋದ್ರಿಂದ ತುಂಬ ಘಮ ಘಮ ಅಂತ ಇರುತ್ತೆ ಆಮೇಲೆ ಇವೆರಡೂ ದೇಹಕ್ಕೆ ಕೂಡ ತಂಪು ಕೊಡುವಂಥವು ಕುಡಿಯುವಾಗ ಗಸಗಸೆ ಬಾಯಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ನೋಡ್ತಾ ಇದ್ದೀರಾ ನಂತರ ನಾನಿಲ್ಲಿ ಮಾವಿನಕಾಯಿ ಮತ್ತು ಹಣ್ಣು ಹುಳಿ ಇರೋದರಿಂದ ಸ್ವಲ್ಪ ಉಪ್ಪಾಕೋತಾ ಇದ್ದೀನಿ ಸ್ವಲ್ಪ ಹುಳಿ ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಹಣ್ಣುಗಳು ರಸ ಬಿಡೋ ಥರ ಒಂದೆರಡು ನಿಮಿಷ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಮಾವು ಬೇವು ರೆಡಿಯಾಗಿದೆ ಬನ್ನಿ ಹಾಗಾದರೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಯಾವ ರೀತಿಯ ರೆಡಿಯಾಗಿದೆ ಅಂತ ಇದನ್ನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾವು ಬೇವನ್ನ ನೀವು ಕೂಡ ರೆಡಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು